ನಮಸ್ಕಾರ ವೀಕ್ಷಕರೇ, ವಾತ್ಸಲ್ಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಹಲವು ಡಿಫ್ರೆಂಟ್ ಕೈಂಡ್ಸ್ ಆಫ್ ಟಾಪಿಕ್ಸ್, ಬಟ್ ನಾನೊಂದು ಇವತ್ತು ನಿಮಗೆ ಶೇರ್ ಮಾಡೋದಾದರೆ ಹೇಗೆ ನಾವು ನಮ್ಮ ಬೀದಿ ನಾಯಿಗಳ ಸಂಖ್ಯೆಯನ್ನು ನಾವು ಕಮ್ಮಿ ಮಾಡ್ಬೋದು. ದೇರ್ ಇಸ್ ಓನ್ಲಿ ಒನ್ ಸೊಲ್ಯೂಷನ್ ಫಾರ್ ದಿಸ್. ಇದು ನಾವು ನಮ್ಮ ಮನೆ ನಾಯಿಯನ್ನು ನಾವು ಆಪರೇಷನ್ ಮಾಡಬೇಕು. ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾವು ಮಾಡಬೇಕು. ಬಿಕಾಸ್ ಕೆಲವರು ಹೇಳ್ತಾರೆ, ನಮ್ಮದು ಹೆಣ್ಣು ನಾಯನ್ನು ಮಾಡ್ತೇವೆ, ಗಂಡು ನಾಯನ್ನು ಮಾಡೋದಿಲ್ಲ. ಬಟ್ ಈ ಗಂಡು ನಾಯಿ ಹೊರಗೆ ಹೋಗಿ ಪುನಃ ದೇರ್ ವಿಲ್ ಬಿ ಮೋರ್ ಪಪ್ಪೀಸ್. ಮತ್ತು ಏನಾಗ್ತದೆ ಅಂತ ನಿಮ್ಮ ಮನೆಯ ನಾಯಿ ಅದು ಮರಿಗಳು ಹಾಕಿದರೆ ನಮ್ಗೆ ಗೊತ್ತುಂಟು. ನಮ್ಮ ಶೆಲ್ಟರಲ್ಲಿಯೇ ಒಂದು ಗೋಣಿಚೀಲದಲ್ಲಿ ಹಾಕಿ ಈ ಚಿಕ್ಕ ಮಕ್ಕಳನ್ನು, ಇದು ಕಣ್ಣು ಬಿಡದ ಮಕ್ಕಳನ್ನು ಒಂದು ಗೋಣಿಚೀಲದಲ್ಲಿ ಹಾಕಿ ಅಲ್ಲಿ ಬಂದು ಬಿಡ್ತಾರೆ. ದಿಸ್ ಇಸ್ ಯು ಆರ್ ಆ್ಯಕ್ಚುಲಿ ಅರ್ನಿಂಗ್ ಬ್ಯಾಡ್ ಕರ್ಮ. ನೀವು ಇಂಥದ್ದೊಂದು ಕಾರ್ಮಿಕ್ ಪ್ರಾಬ್ಲಮ್ ನೀವು ಇದು ಮಾಡಿದರೆ, ದ ಬೆಟರ್ ವುಡ್ ಬಿ ನೀವು ನಿಮ್ಮ ನಾಯಿಗಳನ್ನು ಆಪರೇಷನ್ ಮಾಡಿಸಿದ್ರೆ ಇಂಥ ಪ್ರಾಬ್ಲಮ್ ನಮಗೆ ಬರೋದಿಲ್ಲ. ಹಾಗೂ ನಮ್ಮ ಇದ್ದ ನಾಯಿಗಳನ್ನು ನಾವೊಂದು ಒಳ್ಳೆ ಸರಳ ಜೀವನ ಕೊಡ್ಬೋದಂತ ಇಟ್ ಈಸ್ ಅ ಪ್ರೂವನ್ ಫ್ಯಾಕ್ಟ್. ಸೊ ನಿಮ್ಮ ಎಲ್ಲರ ಯಾರ್ಯಾರ ಮನೆಯಲ್ಲಿ ನಾಯಿಗಳು ಉಂಟು, ದಯವಾಗಿ ಅದನ್ನು ನೀವು ಬೆಟ್ಟ ಹತ್ರ ಸರ್ಕಾರಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅದನ್ನೊಂದು ಆಪರೇಷನ್ ಮಾಡಿಸಿಟ್ರೆ ಮತ್ತು ನಿಮಗೆ ಸಹ ಪ್ರಾಬ್ಲಮ್ ಇಲ್ಲ, ನಮಗೆ ಸಹ ಪ್ರಾಬ್ಲಮ್ ಇಲ್ಲ, ಹಾಗೂ ಈ ಮುಖ್ಯ ಜೀವಿಗಳಿಗೆ ಒಂದು ಒಳ್ಳೆ ಜೀವನ ಸಿಗ್ತದೆ. ಸೊ ಇವತ್ತು ನಮ್ಮ ಜೊತೆ ನಮ್ಮ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಇದ್ದಾರೆ ಒಂದು ಐ ವುಡ್ ಸೇ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಅ ಯೂನಿಕ್ ಗೆಸ್ಟ್. ನಾನು ನನ್ನ ಲೈಫಲ್ಲಿ ಇಂಥವರನ್ನು ಈಗ ಫಸ್ಟ್ ಟೈಮ್ ನಾನು ಮೀಟ್ ಆಗೋದು. ಸಾಲಿಗ್ರಾಮದಿಂದ ಬಂದರೆ ಸುಧೀಂದ್ರನ್ ಆಯ್ತಾಳ್ ಅಂತ. ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ವಾತ್ಸಲ್ಯ. ಹಾಗೂ ವಿದ್ಯಾ ಗೋಮ್ಸ್ ಅಂತ, ಅವರು ಶೀಸ್ ಅನ್ ಆ್ಯನಿಮಲ್ ಲವರ್ ಆ್ಯಂಡ್ ಆ್ಯನಿಮಲ್ ಆ್ಯಕ್ಟಿವಿಸ್ಟ್. ಎಲ್ಲಿ ಏನಿದ್ರೆ ಸಹ ಅವಳು ಫಸ್ಟ್ ಹೋಗಿ ಆ್ಯಕ್ಟಿವಿಸ್ಟ್ ಮಾಡಿ ಅದನ್ನು ಹೇಗಾದರೂ ಮಾಡಿ ಎಂತಾದರೆ ಮಾಡಿ ಶಿ ವಿಲ್ ಗಿವ್ ಅ ಸೊಲ್ಯೂಷನ್ ಟು ದಿಸ್ ಆ್ಯನಿಮಲ್ಸ್. ಬೀಯಿಂಗ್ ಅ ವರ್ಕಿಂಗ್ ವುಮನ್, ಬೀಯಿಂಗ್ ಅ ಮದರ್, ಬೀಯಿಂಗ್ ಅ ವೈಫ್, ಬೀಯಿಂಗ್ ಅ ಡಾಟರ್ ಇಂಡ್ ಆ್ಯಂಡ್ ಅ ಡಾಟರ್, ಶಿ ಫೈಂಡ್ಸ್ ಟೈಮ್ ಫಾರ್ ದಿಸ್. ವೆಲ್ಕಮ್ ಟು ವಾತ್ಸಲ್ಯ ವಿದ್ಯಾ. ಆ್ಯಂಡ್ ಸೊ ಇಟ್ಸ್ ಅ ಗ್ರೇಟ್ ಪ್ಲೆಷರ್ ಟು ಹ್ಯಾವ್ ಯು. ನಿಮಗೆ ತುಂಬ ಸಂತೋಷ ಆಗ್ತದೆ ಆಯ್ತಲ್ರಿ, ನೀವು ನಮ್ಮ ಪ್ರೋಗ್ರಾಮ್ಗೆ ಇವತ್ತು ಕುಂದಾಪುರದಿಂದ ಬಂದಿದ್ದೀರಿ ಅಂತ. ಸೊ ನಿಮ್ಮದೊಂದು ಆ್ಯನಿಮಲ್ ರೆಸ್ಕ್ಯೂ ಸೆಂಟರ್ ಇದೆ, ಸೊ ನೀವು ಅದರಲ್ಲಿ ಏನು ಮಾಡ್ತಿದ್ದೀರಾ? ನಾನು ಅನಾಥ ಪ್ರಾಣಿಗಳು, ಹೀಗೆ ನೀವು ಹೇಳಿದಾಗೆ ನಾಯಿಗಳು ಮರಿ ಹೊಣ್ಣು ಹೊರಿಬೇಕಾದ್ರೆ ರಸ್ತೆ ಬದಿ ತಂದು ಹಾಕಿರ್ತರು. ಹೌದು, ಕೆಲವರಂತೂ ಹೊಳೆಗೆ ಚೀಲದಲ್ಲಿ ಕಟ್ಟಿ ಹೊಳೆಗೆ ಹಾಕಿದ್ದು ಉಂಟು. ಮೊನ್ನೆ ತಾನೇ ಒಂದು 6 ಮರಿನ ಹೊಳೆಗೆ ಹಾಕಿದ್ರು. ಅದನ್ನ ಯಾರು ನೋಡಿ ಎಂತ ಹಾವು ಎಂತ ಹಾಕಿದ್ರು ಅಂತ ನೋಡ್ಲಿಕ್ಕೆ ಅದನ್ನ ಹೆಕ್ಕೊಂಡು ಬಂದು ನೋಡುವಾಗ ನಾಯಿ ಮರಿ ನಮ್ಮಲ್ಲಿ ತಂದು ಕೊಟ್ಟು ಅದನ್ನ ಹಾಲು ಕುಡಿಸಿ ಬಲ ಮಾಡ್ತಾ ಇದ್ದೆ. ಇಂತ ಇದು ಮಾಡಿದ ಪ್ರೀತಿಯಿಂದ ಸಾಕುವರಿಗೆ ಅದನ್ನ ನಾನು ಫ್ರೀಯಾಗಿ ಕೊಡ್ತೆ. ಅದನ್ನ ಇಲ್ಲೇ ನಮ್ಮಲ್ಲೇ ಇರುತ್ತೆ. ಓಕೆ, ಸೊ ಆಯ್ತಾಳೆ ಅವರೇ, ನೀವು ಯಾವಾಗ ಇದೊಂದು ಈ ಒಂದು ಪ್ರಾಣಿ ಇಂಥದೊಂದು ಸ್ನೇಹ ಇಂಥದೊಂದು ವಾತ್ಸಲ್ಯ ನಾನು ಇಷ್ಟು ನಿಮ್ಮಷ್ಟು ಒಂದು ವಾತ್ಸಲ್ಯ ಫಸ್ಟ್ ಟೈಮ್ ನಾನು ಯಾರಿಂದ ಮಾಡುದು. ಸೊ ನೀವು ಹೇಗೆ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಿ ಇದು? ಸಣ್ಣಕ್ಕಿದ್ದಲಿಂದ ಅಂದ್ರೆ ಬಾಲೋಡಿಗೆ ಹೋಗುವಾಗಲೂ ಆಗ್ಲಿಕ್ಕೆ ನಮ್ಮ ಹತ್ರ ಹಣ ಇಲ್ಲ ಈ ಪ್ರಾಣಿಗಳ ರಕ್ಷಣೆ ಮಾಡ್ಲಿಕ್ಕೆಲ್ಲ. ಇರುವೆ ಎಲ್ಲ ಇರುತ್ತಲ್ಲ, ಇರುವೆಗೆಲ್ಲ ಸಾಯಿಸ್ತರು. ಅದಕ್ಕೆಲ್ಲ ಅಲ್ಲೇ ಒಂದು ಮನೆ ಕಟ್ಟಿ ಯಾವುದೊಂದು ದಿಲ ಅಂತ ಇರುತ್ತಲ್ಲ, ಅಲ್ಲಿಗೆ ಒಂದು ಸಣ್ಣ ಮನೆ ಕಟ್ಟಿ ಅದಕ್ಕೆ ಮಾಡಿ ನೀರೆಲ್ಲ ಹೋಗ್ಬಾರ್ದು, ಅಲ್ಲಿ ಸಕ್ಕರೆ ಹಾಕಿ ನೀವು ಹೊರಗಡೆ ಹೋಗ್ಬಿಡಿ ಅಂತ ಅವಕ್ಕೆ ಅಷ್ಟು ಪ್ರೀತಿಯಿಂದ ನಾನು ಆರೈಕೆ ಮಾಡ್ಕೊಂಡ್ಬಂದೆ. ಆ ಪ್ರೀತಿ ನಾನು ಬೆಳೆಸ್ತವಂತ. ಹಾಗೆ ನಮ್ಮ ಅಣ್ಣ ಅವ್ರ ತಜ್ಞ ರವೀಂದ್ರ ಇದ್ದಾಳಂತ, ಡಾಕ್ಟರ್ ರವೀಂದ್ರ ಇದ್ದಾಳ, ಅವನು ಹಾಗೆ ಮೊದಲು ಹೀಗೆ ಪ್ರಾಣಿಗಳ ಬಗ್ಗೆ ಆರೈಕೆ ಎಲ್ಲ ಮಾಡ್ತಿದ್ದ ಸಣ್ಣಕ್ಕಿದ್ದಲಿಂದ. ಅದು ನಮ್ದು ಬಂತು ವಂಶ ಪರಂಪರೆಯಾಗಿ. ಓಕೆ, ಸೊ ವಿದ್ಯಾ ಅವರೇ, ನಿಮ್ದು ಫೇವ್ರೆಟ್ ಟಾಪಿಕ್ ನ್ಯೂಟರಿಂಗ್. ನಾನು ನಿಮ್ಮ ಹತ್ರ ಯಾವಾಗಲೂ ಮಾತಾಡುವಾಗ ನೀವು ನ್ಯೂಟರಿಂಗ್ 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 ಅಂತ ಹೇಳ್ತೀರಿ. ವಾಟ್ ಈಸ್ ಯೋರ್ ಒಪಿನಿಯನ್ ಅಬೌಟ್ ನ್ಯೂಟರಿಂಗ್, ಹೌ ಇಂಪಾರ್ಟೆಂಟ್ ಇಟ್ ಈಸ್? ಇವತ್ತಿಗೆ ಇದು ಇರುವ ಪ್ರಾಬ್ಲಮ್ ಆಫ್ ಸ್ಟ್ರೇ ಆನಿಮಲ್ಸ್, ನಾವು ಅದನ್ನು ಎಂಡ್ ಮಾಡಬೇಕಾದ್ರೆ, ಬುಡದಿದ್ದ ಅದನ್ನು ಸ್ಟಾಪ್ ಮಾಡಬೇಕಾದ್ರೆ ಐ ಫೀಲ್ ದ ಓನ್ಲಿ ಸೊಲ್ಯೂಷನ್ ಈಸ್ ನ್ಯೂಟ್ರಿಂಗ್. ಇಲ್ಲದಿದ್ರೆ ಹೀಗೆ ಪಪ್ಪಿಗಳ ಆಗ್ತಾ ಇರ್ತವೆ, ಮನೆಯಲ್ಲಿ ನೋಡ್ಕೊಳ್ಳಿಕ್ಕೆ ಆಗುದಿಲ್ಲ, ಅವ್ರು ರಸ್ತೆಗೆ ಬಿಡ್ತಾರೆ. ನಮ್ಮ ಅಂತವ್ರು ಅದನ್ನ ಅದ್ರ ಮೇಲೆ ಬೇಜಾರು ಕಂಡು ಅದನ್ನ ನಮ್ಮ ಮನೇಲಿ ಇಟ್ಕೊಳ್ತೇವೆ. ಎಷ್ಟು ದಿನ ಅಂತ ಇಟ್ಕೊಳ್ಬಹುದು? ಸೊ ಓಕೆ, ಇವತ್ತು ಒಂದು 10 ಮರಿ ತರ್ಬೋದು, ನಾಳೆ ಒಂದು 10, ಅದರಲ್ಲಿ ಒಂದು 2 ಹೋಗ್ತದೆ, ಮತ್ತೆ ನಮ್ಮ ಮನೆಯಲ್ಲಿ ರಾಶಿ ಆಗ್ತದೆ. ಪ್ರಾಕ್ಟಿಕಲಿ ನೋಡ್ಲಿಕ್ಕೆ ಆಗುದಿಲ್ಲ. ಸೊ ದ ರೂಟ್ ಕಾಸ್ ಕ್ಯಾನ್ ಬಿ ರಿಮೂವ್ಡ್. ಬುಡದಿಂದ ಇದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಬೇಕಾದ್ರೆ ಐ ಥಿಂಕ್ ನ್ಯೂಟ್ರಿಂಗ್ ಇಸ್ ಅ ಓನ್ಲಿ ಸೊಲ್ಯೂಷನ್. ಓಕೆ, ಸೊ ಆಯ್ತಲ್ಲ ಅವರೇ, ನೀವು ನಾಯಿ ಮಾತ್ರ ಅಲ್ಲ, ಐ ನೋ ನೀವು ಯಾವ ಜೀವಿ ಲಿವಿಂಗ್ ಬೀಯಿಂಗ್ ಉಂಟು ನೀವು ಅದನ್ನು ನೀವು ನೋಡ್ತೀರಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಿ. ನೀವು ನಿಮ್ಗೆ ಏನಾದರೂ ಟ್ರೈನಿಂಗ್ ಆಗಿದೆ ಇದರಲ್ಲಿ? ಇಲ್ಲ ಇಲ್ಲ ಇಲ್ಲ. ನೀವು ನಿಮ್ಮ ಗಾಡ್ ಗಿವನ್ ಗಿಫ್ಟ್ ಅಲ್ವಾ? ಸೊ ನೀವು ಯಾವ ಥರದ ಟ್ರೀಟ್ಮೆಂಟ್ ಮಾಡ್ತೀರಲ್ಲಿ? ನಾವು ಆಯುರ್ವೇದ ಚಿಕಿತ್ಸೆ ಜಾಸ್ತಿ ನಾಯಿಗಳು ಈ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಆಯುರ್ವೇದ.
ಹೌದು. ಈಗ ಸರ್ಪಗಳೆಲ್ಲ ಜೆ ಸಿ ಪಿ ಸಿಕ್ಕಿ ಸಾವಿರಾರು ಸರ್ಪಗಳನ್ನು ನಾನು ರಕ್ಷಣೆ ಮಾಡಿದೆ. ಜೆ ಸಿ ಪಿ ಸಿಕ್ಕಿ ಎಲ್ಲ ಹರಿದೋಗುತ್ತೆ, ಕರುಳೆಲ್ಲ ಹೊರ ಬಂದಿರುತ್ತೆ. ಅಂಥದ್ದು ಎಷ್ಟೋ ಹಾವುಗಳನ್ನು ನಾನು ಬದುಕಿಸಿದೆ. ಡಾಕ್ಟರ್ ಹತ್ರ ಹೋದ್ರೆ ಅದಕ್ಕೆ ಮುಟ್ಟುವುದೂ ಇಲ್ಲ ಅವರು, ಹೌದು, ಅದನ್ನು ಇದು ಮಾಡುವುದಿಲ್ಲ. ಆದರೆ ಈಗ ಒಂದೀಗ ಜನರು ಹೇಳ್ತಾರೆ, ಓ ಇಲ್ಲಿ ಅದಿದ್ದೆ ನಾವು ಆಯ್ತಳ ಹತ್ರ ಹೋಗಿ ಬಿಡುವ ಅಂತ ಹೇಳುವರು ಸಿದ್ಧ. ಹೌದು ಹೌದು, ಏನಾದರೂ ಸಪೋರ್ಟ್ ಕೊಡ್ತೀವಿ ನಿಮಗೆ. ಕಮ್ಯುನಿಟಿಯಿಂದ ಏನು ಸಪೋರ್ಟ್? ಏನು ಸಪೋರ್ಟ್ ಇಲ್ಲ ರೀ, ನನ್ನ ಕೈಯಿಂದ ಈಗ ಹಾಕಿ 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 ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದಾನೆ ಈ ಪ್ರಾಣಿಗಳು, ಪ್ರಾಣಿಗಳಿಗೋಸ್ಕರ ಒಂದು 25 ಲಕ್ಷ ಸಾಲ ಇದೆ ನಂದೀಗ ಇದರಿಂದೋಸ್ಕರ, ಆದರೂ ನಾನು ಕೈದು ಮಾಡ್ತಾ ಇಲ್ಲ. ಅದು ದಟ್ ಇಸ್ ರಿಯಲ್ ಪ್ಯಾಷನ್. ಸೊ ಈಗ ಒಂದು ಬಂದರೆ ನಿಮಗೆ ನಿಮಗೆ ಒಂದು ಟ್ರೀಟ್ಮೆಂಟ್ಗೆ ಕೊಟ್ಟರೆ ಯಾರು ನಿಮಗೆ ಒಂದು ಸರಿ ಇವರಿಗೆ ಸ್ವಲ್ಪ ಡೊನೇಷನ್ ಮಾಡುವಂತ ಯಾ ಇಲ್ಲ ಇವತ್ತಿನವರ ನನಗೆ ಡೊನೇಷನ್ ಮಾಡ್ತೇನೆ ಮುಂದೆ ಬಂದವರು ಇಲ್ಲ. ಮತ್ತು ನೀವು ಡೊನೇಷನ್ ಹಿಂದೆ ಹೋಗೋರ್ಸ್ ಅಲ್ಲ? ಇಲ್ಲ ಡೊನೇಷನ್ ನಾನು ಯಾವತ್ತೂ ನಿಮಗೆ ನೀವು ಸೇವೆ ಮಾಡಿದ್ರೆ ಅದೊಂದು ಸೇವೆ ಅಂತ ನಮಗೆ. ಈಗ ಹಾವೆಲ್ಲ ತಂದು ಕೊಡ್ತಾರೆ, ಅದೇ ಹಾವು ಸತ್ತೋದ್ರೆ ಸಾವಿರಾರು ರೂಪಾಯಿ ಹಾಕಿ ಅದರ ಸಂಸ್ಕಾರ ಮಾಡ್ತಾರೆ. ಹೌದು, ನಮಗೊಂದು 500 ರೂಪಾಯಿ ಕೊಟ್ಟು ಹೋಗುವಂತ ಹೋಗಬಾರ್ದು, ನಾನು ಕೇಳೋದು ಇಲ್ಲ. ಹೌದು. ಸೊ ವಿದ್ಯಾ ಅವರೇ, ನೀವೀಗ ತುಂಬ ಆನಿಮಲ್ಸ್ ಅನ್ನು ತುಂಬ ಇಷ್ಟ, ವಿ ಹ್ಯಾವ್ ಬಿನ್ ವರ್ಕಿಂಗ್ ಅ ಲಾಟ್ ವಿತ್ ಆನಿಮಲ್ಸ್, ನಿಮಗೆ ಇನ್ಸ್ಪಿರೇಷನ್ ಹೇಗೆ ಬಂತು? ವಾಟ್ ಇಸ್ ದಿಸ್ ಲವ್ ಫಾರ್ ದೀಸ್? ಬೀದಿ ನಾಯಿ ಅಂದರೆ ನಮಗೊಂದು ಸಸರ, ಓ ನಾಯ್ದು ಕಡೆ ನಾಯ್ದು ಲೈಕ್ ನಾಯಿ ತುರ್ತಿರ್ಲಕ ತುರ್ತಿರು ಅದೆಲ್ಲ ಉಂಟು. ಬಟ್ ಹೌ ಹ್ಯಾವ್ ಯು, ನೀವು ಯುವರ್ ಅ ಮಾಡರ್ನ್ ಪ್ರೋಗ್ರೆಸಿವ್ ಕೆರಿಯರ್ ವುಮನ್, ನಿಮಗೆ ಅದು ಹೇಗೆ ಇದೊಂದು ಅನುಕಂಪ ಬಂತು? ಐ ಥಿಂಕ್ ಇಟ್ ಇಸ್ ಕಮ್ ಫ್ರಮ್ ದ ಜೀನ್ಸ್. ನನಗೆ ಅದು ಐ ಥಿಂಕ್ ನನ್ನ ಅಪ್ಪನಿಂದ ಅದು ಬಂದಿದೆ. ಸೊ ನಾನು ಸಣ್ಣದಿರುವಾಗಿಂದಲೂ ನನಗೆ ಡ್ಯಾಡಿ ಯಾವಾಗಲೂ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಆಗದಿಂದ ರಸ್ತೆಯಲ್ಲಿ ಏನಾದರೂ ನಾನು ಒಮ್ಮೆ ಇನ್ಸಿಡೆಂಟ್ ಆಗಿತ್ತು, ಒಂದು ಬಸ್ ಬಂದು ಕರುಣ್ ಹೊಡೆದು ಹೋಗಿತ್ತು. ಸೊ ಅದು ಇನ್ಸಿಡೆಂಟ್ ನನಗೆ ಇನ್ನೂ ನೆನಪಿದೆ. ಅಪ್ಪ ನನ್ನ ಸ್ಕೂಲಿಗೆ ಬಿಟ್ಟು ಇಮಿಡಿಯೇಟ್ಲಿ ಆ ಬಸ್ ಹಿಂದೆ ಓಡಿ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಆ ಕರುಣ್ ಹಾಗೆ ಮಾಡಿದ್ದಾರಂತ. ಸೊ ಐ ಥಿಂಕ್ ಐ ಪಿಕ್ಡ್ ಇಟ್ ಅಪ್ ಫ್ರಮ್ ದೇರ್. ಓಕೆ. ಸೊ ಇವತ್ತಿಗೂ ನನಗೆ ನನ್ನ ತಾಯಿ ಸಹ ಹೇಳ್ತಾರೆ, ನಿಮಗೆ ಮನುಷ್ಯರಿಗಿಂತ ಜಾಸ್ತಿ ಪ್ರಾಣಿ ಮೇಲೆ ಪ್ರೀತಿ ಅಂತ. ಸೊ ಇವತ್ತಿಗೂ ಹೇಳ್ತಾರೆ. ಬಟ್ ಐ ಸ್ಟಿಲ್ ಐ ಅಗ್ರಿ, ಅದು ಕರೆಕ್ಟ್. ಹೌದು, ಇಟ್ಸ್ ವರ್ತ್ ಇಟ್ ಆಲ್ಸೋ. ಮನುಷ್ಯರಿಗೆ ಮತ್ತು ನೆನಪಿಲ್ಲ ಏನಿಲ್ಲ, ಅಟ್ಲೀಸ್ಟ್ ಇದಕ್ಕೆ ಒಂದು ನಾವು ಒಂದು ಜೀವ ಕೊಡ್ತೇವೆ ಅಂತದ್ದು. ಆಯ್ತಳವರೇ, ನಾನು ನಿಮ್ಮ ಬಗ್ಗೆ ನಾನು ಓದಿದ್ದೇನೆ ಇದರಲ್ಲಿ, ಬಿಕಾಸ್ ನಾನು ರಿಸರ್ಚ್ ಮಾಡ್ತೇನೆ ಆಫ್ ಮೈ ಗೆಸ್. ನಿಮಗೆ ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ಸ್ ಇತ್ತು ಇದರಲ್ಲಿ, ಯಾಕೆ? ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಹ್ಯಾವ್ ಯು ಫೇಸ್? ಒಳ್ಳೆ ಕೆಲಸ ಮಾಡೋರಿಗೆ ಪೆಟ್ಟು ಬಿದ್ದೇ ಬೀಳುತ್ತೆ. ಒಂದು ಕಲ್ಲಿಗೆ ಉಳಿ ಪೆಟ್ಟು ಬಿದ್ದರೆ ಮಾತ್ರ ಅದು ಮೂರ್ತಿ ಆಗುದು. ಹಾಗೆ ಆಗಿದೆ ನನ್ನ ಜೀವನ. ನಾನು ಬಾವಿ ಒಳಗಿನ ಕಪ್ಪೆ ಹಾಗೆ ಇದ್ದೆ. ಈಗ ಜನರಿಗೆ ನನ್ನ ಪರಿಚಯ ಮಾಡಿಸಿದ್ರು, ಜನ ನನ್ನ ಮೇಲೆ ಹಲವಾರು ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸಿದ್ರು. ತುಂಬಾ ಅದರಲ್ಲಿ ಹಿಂಸೆ ಪಟ್ಟದ ಅಂದ್ರೆ ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋರಲ್ಲೇ ಹೋಗಿದ್ದೆ. ಅಷ್ಟೊಂದು ಬೇಜಾರಾಗಿದೆ. ಮತ್ತು ನೀವು ಆಸ್ಪತ್ರೆ ಮಾಡಿದ್ರಿ ಮತ್ತು ನಮ್ಮ ಪ್ರಾಣಿಗಳನ್ನು ನೋಡಿದ್ರೆ ಅದಕ್ಕೋಸ್ಕರ ನಾನು ಬದುಕಿದ್ದೆ, ಪ್ರಾಣಿಗಳಿಗೋಸ್ಕರ ಮತ್ತು ಬದುಕಿದೆ. ಹಾವಿನ ಹತ್ರ ಕಚ್ಚಿಸ್ಕೊಂಡಿದ್ದೆ ಆದ್ರೂ ಸಾಯಲಿಲ್ಲ ನಾನು. ಇನ್ನು ನನಗೆ ಏನೆಲ್ಲ ನೋಡ್ಲಿಕ್ಕಿದೆಯೋ ಗೊತ್ತಿಲ್ಲ. ಓಕೆ, ನಿಮ್ದು ಒಂದು ಮೋಸ್ಟ್ ಮೆಮೊರೇಬಲ್ ರೆಸ್ಕ್ಯೂ ಯಾವುದು? ಇಷ್ಟು ರೆಸ್ಕ್ಯೂ ಮಾಡಿದ್ರಿ. ಇಂಥ ಪ್ರಾಣಿ ಅಂತಿಲ್ಲ. ದನ ಮೊನ್ನೆ ಈಗ ನಿತ್ಯಾನಂದ ಒಳ ಕಾಳರು ಒಂದು ದನಿಗೆ ಆಕ್ಸಿಡೆಂಟ್ ಆಯ್ತಂತೆ, ತಂದು ಹಾಕಿದ್ರು. ಅದು ಪೇಪರ್ ಅಲ್ಲಿ ಬಂತು ನೀಲವರ ಗೋಶಾಲೆಗೆ ಹಾಕಿದ್ದೇವೆ ಅಂತ. ನನಗೆ ತುಂಬಾ ಬೇಜಾರಾಯ್ತು. ನಾನಿಲ್ಲಿ ಕೆಲಸ ಮಾಡುದು, ಇವರು ಸ್ವಾಮಿಗಳು ದನದೊಟ್ಟಿಗೆ ನಿಂತ್ಕೊಂಡು ಫೋಟೋ ಪೇಪರ್ ಅಲ್ಲಿ ಬಂತು. ಎಷ್ಟು ಬೇಜಾರಾಗುದಿಲ್ಲ ಅದೆಲ್ಲ. ಹಾಗೆಲ್ಲ ಮಾಡಿ ಮೊನ್ನೆ ನಿತ್ಯ ಮತ್ತೊಂದು ಗಂಡಿಕರನ್ನು ತಂದು ಕೊಟ್ರು. ಹೇಳಿದೆ, ನೋಡಿ ನೀವು ಹೆಸರು ನೀವು ತಗೊಳ್ತೀರಾ, ನನಗೆ ಇಲ್ಲಿ ಕಷ್ಟ ನಾನು ಮಾಡ್ಬೇಕು ಅಂತ. ಇಲ್ಲ ಆಯ್ತಾಳ್ರಿ, ಸ್ವಾಮೀಜಿ ಮಾಡಿದ ಕೆಲಸ ನಾವಲ್ಲ. ಅದರಲ್ಲಿ ನೇಮ್ ಅಂಡ್ ಫೇಮ್ ಬೇಕು, ಅದು ಹೆಸರು ಬೇಕು ಅವರಿಗೆ. ಹೌದು, ನಿಮಗೆ ಯಾರು ಸಪೋರ್ಟ್ ಸಿಸ್ಟಮ್ ಯಾರಿದ್ದಾರೆ ಆಯ್ತಾಳ ಅವ್ರು, ನಿಮಗೆ ಸ್ಟಾಫ್ ಇದ್ದಾರೆ? ಇಲ್ಲ ಇಲ್ಲ ಇಲ್ಲ, ನನ್ನ ಒಬ್ಬ ಕೆಲಸದ ಹುಡುಗ ಇದ್ದ, ಅವನು ನನಗೆ ಹೆಲ್ಪ್ ಮಾಡ್ತಾ. ನೀವು ಇಬ್ರು? ಹಾ, ಇಬ್ರು. ಎಷ್ಟು ಪ್ರಾಣಿಗಳಿದ್ದ? ನನ್ನ ಮಗ ಒಬ್ಬ 2ನೇ ಕ್ಲಾಸಿಗೆ ಹೋಗ್ತಾ, ಅವನು ಅದಕ್ಕೆ ಆಹಾರ ತಿನ್ನ ಸಣ್ಣ ಪುಟ್ಟ ಮರಿಗಳೆಲ್ಲ ಮರದಿಂದ ಬಿದ್ದವೆಲ್ಲ ಅದಕ್ಕೆ ಆಹಾರ ಎಲ್ಲ ತಿನ್ನಿಸ್ತಾವ, ಶಾಲೆ ಬಿಟ್ಟು ಬಂದವ, ಶಾಲೆ ಹೋಯ್ಕರ್ ತಿನ್ಸಿ ಹೋತ, ಅವನಿಗೆ ನನ್ನ ಹಂಗೆ ಹವ್ಯಾಸ ಬಂದಿದೆ. ಓಕೆ. ಸೊ ಈಗ ನಿಮಗೆ ಸಪೋರ್ಟ್ ಸಿಸ್ಟಮ್ ಅಂದ್ರೆ ಆಕ್ಚುಲಿ ಪ್ರಾಕ್ಟಿಕಲಿ ದೇವರು ಬಿಟ್ರೆ ಮತ್ತೆ ನಿಮಗೆ ಯಾರು ಎಲ್ಲ ಬೈಕೊಳ್ತಾರೆ ಏನು ಎಲ್ಲ ಪೆಟ್ಟಾದ ಪ್ರಾಣಿಗಳನ್ನೆಲ್ಲ ತಂದ. ನೀವು ಸರ್ಕಾರಕ್ಕೆ, ನೀವು ಸರ್ಕಾರ ಫಂಡ್ಸ್ ಇಲ್ಲದ್ರೆ ಗ್ರಾಂಟ್ಸ್ಗೆ ನೀವು ಹೋಗಿದ್ದೀರಿ? ಇಲ್ಲ ಇಲ್ಲ ಇಲ್ಲ, ಅದ್ರ ಬೇರೆ ನಾನು ಹೋಗ್ಲೇ ಇಲ್ಲ, ಯಾವತ್ತೂ ನಾನು ಹಣಕ್ಕಾಗಿ ಹೋದನಲ್ಲ. ಸೊ ವಿದ್ಯೆ ಅವ್ರು, ಈಗ ನೋಡಿ ಇಂಥ ನಾವು ಕೆಲಸ ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ವಿ ನೀಡ್ ಮನಿ. ಸೊ ನಿಮ್ಮ ಅಭಿಪ್ರಾಯದಲ್ಲಿ ಅದು ಹೇಗೆ ನಾವು ರೇಸ್ ಮಾಡ್ಬೋದು? ಸೊ ಸಮಡಿ ಲೈಕ್ ಹಿಮ್, ಈಗ ಆಯ್ತಾಳ್ರಿಗೆ ಇಷ್ಟು ಒಳ್ಳೆ ಕೆಲಸ ಮಾಡ್ತಾರೆ, ಐ ಥಿಂಕ್ ನಮ್ಗೆ ವಿ ಶುಡ್ ಹ್ಯಾವ್ ಸಮ್ ವೇಸ್ ಆಫ್ ಸಪೋರ್ಟಿಂಗ್ ಹಿಮ್ ಫಂಡ್. ನಮಗೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಆಗದಿದ್ರೆ ಸಹ ಅಕಾರ್ಡಿಂಗ್ ಟು ಯು, ನಾವು ಹೇಗೆ ಒಂದು ಫಂಡ್ ರೇಸಿಂಗ್ ಒಂದು 2-3 ಆಪ್ಷನ್ಸ್ ಯಾವ್ದಿರ್ಬೋದು ನಮ್ಗೆ? ನಿಮ್ಮನ್ನು ಮೀಟ್ ಮಾಡುವ ಮುಂಚೆ
ನಾವು ಪ್ರಾಣಿ ನೋಡುವಾಗ ನಮ್ಗೆ ತುಂಬಾ ಬೇಸರ ಆಗ್ತಿತ್ತು, ಬಟ್ ನಮ್ಗೇನು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಬಟ್ ಯಾರಾದ್ರೂ ಇದ್ರೆ ಏನು ಅಂದ್ರೆ ಅದೇ ಪ್ರೊಫೆಷನ್, ಫಾರ್ ಎಕ್ಸಾಂಪಲ್ ಅವರು ನೋಡ್ಕೊಳ್ತಿದ್ದಾರೆ, ಹೀಗೆ ಯಾರಾದ್ರೂ ಅಂತ ಪ್ರಾಣಿಗಳನ್ನ ನೋಡ್ಕೊಳ್ಳೋರು ಇದ್ರೆ ಫಿನಾನ್ಶಿಯಲ್ ಸಪೋರ್ಟ್ ಕೊಡ್ಲಿಕ್ಕೆ ಜನ ತುಂಬಾ ರೆಡಿ ಇರ್ತಾರೆ. ಈಗ ಏನಾಗಿದೆ ಅಂದ್ರೆ ಜನರ ಹತ್ರ ಹಣ ಇದೆ, ಬಟ್ ಮಾಡ್ಲಿಕ್ಕೆ ಏನಾಗ್ತಾ ಇಲ್ಲ, ಮನೇಲಿ ತಗೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಯಾರಾದ್ರೂ ಅದೇ ಇದ್ರ ಲೈನ್ ಅಲ್ಲಿ ಇದ್ರೆ, ಮಾಡುವವರು ಇದ್ರೆ, ಫಿನಾನ್ಶಿಯಲ್ ಸಪೋರ್ಟ್ ಕೊಡುವವರು ಇದ್ದಾರೆ. ಸೊ ಕೆಲವರಿಗೆ ಫಿನಾನ್ಶಿಯಲ್ ಸಪೋರ್ಟ್ ಕೊಡ್ಲಿಕ್ಕೆ ಆಗುದಿಲ್ಲ, ಬಟ್ ಅವರಿಗೆ ಇಂಥ ಸೇವೆ ಮಾಡಿ ಇಂಥ ಸಪೋರ್ಟ್ ಕೊಡ್ಬೇಕು. ಸೊ ಐ ಡೋಂಟ್ ಬ್ಲೇಮ್ ಎನಿಬಡಿ. ಸೊ ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ಅ ಬ್ಯಾಲೆನ್ಸ್. ಸೊ ಓನ್ಲಿ ಥಿಂಗ್ ಇಸ್, ಈಗ ಈ ಚಾನೆಲ್ ಥ್ರೂ ಇಫ್ ಯು ಕ್ಯಾನ್ ಮೀಟ್ ದೀಸ್ ಟೂ ಸೋರ್ಸಸ್, ಸೇವೆ ಮಾಡುವವರಿದ್ದಾರೆ, ಹಣ ಕೊಡುವವರಿದ್ದಾರೆ, ಸೊ ಈ ಎರಡು ಸೋರ್ಸ್ ಮೀಟ್ ಆದ್ರೆ ಐ ಥಿಂಕ್ ಇನ್ನೂ ಒಳ್ಳೆ ಕಾರ್ಯ ಮಾಡಬಹುದು. ಸೊ ಅವರಿಷ್ಟು ಪ್ರಾಣಿಗಳನ್ನು ನೋಡ್ತಾ ಇದ್ದಾರೆ, ಅವರಿಗೆ ಅಂತ ಸಪೋರ್ಟ್ ಇಲ್ಲ, ಬಟ್ ಸಪೋರ್ಟ್ ಕೊಡುವವರು ಸಹ ತುಂಬಾ ಇದ್ದಾರೆ. ಅವರನ್ನು ಹುಡುಕಿ ಎಲ್ಲಾದ್ರೂ ಲಿಂಕ್ ಮಾಡಿದ್ರೆ ಅವರಿಗೆ ತುಂಬಾ ಇನ್ನು ಜಾಸ್ತಿ ಸೇವೆ ಮಾಡಬಹುದು. ಹಣ ಕೊಡುವವರಿಗೆ ಸ್ವಲ್ಪ ತೃಪ್ತಿ ಆದ್ರೂ ಆಗ್ತಾರೆ, ನಾವು ಕೊಟ್ಟ ಹಣ ಇಲ್ಲಿ ಒಳ್ಳೆ ಯೂಸಿಗೆ ಹೋಗ್ತದೆ ಅಂತ. ಐ ಫೀಲ್ ದಟ್. ಸೊ ಕಮ್ಯುನಿಟಿಯಿಂದ ನಾವು ಫಂಡ್ ರೇಸ್ ಮಾಡ್ಬೇಕಂತ ಇದೆ. ಸೊ ವಿ ಕ್ಯಾನ್ ಅಪ್ರೋಚ್ ದ ಡಿಫ್ರೆಂಟ್ ಅಸೋಸಿಯೇಷನ್ಸ್. ಆಕ್ಚುಲಿ ಈಗ ಅಮೆರಿಕದಲ್ಲಿ ವಾಟ್ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಸದರ ಲಾಟ್ಸ್, ನಮ್ಗೆ ಗೊತ್ತಿದ್ದಾಗೆ ಕೆಲವು ಇಂಥ ಶೆಲ್ಟರ್ಸ್ಗೆ ತುಂಬಾ ಫಂಡ್ಸ್ ಬರ್ತಾ ಉಂಟು, ಅದೆಲ್ಲಿ ಹೋಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ಸ್ಟಿಲ್ ದೇರ್ ಆರ್ ಎವೆನ್ಯೂಸ್ ನಮ್ಗೆ ಇದು ಮಾಡಬಹುದು. ಸೊ ಐ ಥಿಂಕ್ ಇಟ್ ಇಸ್ ಜಸ್ಟ್ ಅ ಮ್ಯಾಟರ್ ಆಫ್ ನಮ್ಗೆ ಹೆಲ್ಪ್ ಮಾಡುವವರು ಇದ್ದಾರೆ ಉಡುಪಿಯಲ್ಲಿ, ಅದು ಜನ ಕಮ್ಮಿ ಇಲ್ಲ ನಮಗೆ. ಸೊ ಇಂಥ ಸೇವೆ ಮಾಡುವವರಿಗೆ ನಾವು ಇದು ಮಾಡಬೇಕು. ಸರ್, ನಿಮಗೆ ಒಂದು ಎಕ್ಸ್ಪೆನ್ಸ್ ಎಷ್ಟು ಬರ್ತದೆ ಈಗ ಒಂದು ನೀವೊಂದು ನೋಡ್ ಬಗ್ಗೆ ಎಷ್ಟು, ಹೌ ಮಚ್ ಆಫ್ ಎಕ್ಸ್ಪೆನ್ಸಸ್? ಈಗ ದಿನಕ್ಕೆ ಒಂದು 6,000 ಖರ್ಚಿದೆ, ಬೆಕ್ಕು ಪ್ರತಿಯೊಂದಕ್ಕೂ. ಅದನ್ನ ಒಂದ್ ದಿವಸ ಸರ್ ನಾವು ಇವತ್ತು ನಮ್ಗೆ ಹಣ ಇಲ್ಲ ನಿಮ್ಗೆ ಊಟ ಕೊಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೌದು ಹೌದು, ಅದು ನಾವಾದ್ರೂ ಒಂದು ಉಪವಾಸ ಇರ್ಬೋದು, ಪ್ರಾಣಿಗಳಿಗೆ ಹಾಗೆ ಹೇಳಲಿಕ್ಕೆ ಆಗ್ತದೆ. ಹೌದು 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 ಸರ್, ಅದು ನೀವು ಈಗ ಏನು ನಿಮ್ದೀಗ ನೀವು ಇದನ್ನ ಹೇಗೆ ಮುಂದುವರಿಸಿ ಹೋಗ್ತೀರಂತ? ನಾನು ಇರೋ ತನಕ ಸಾಲು ಮೂಲ ಮಾಡ್ಕೊಂಡು ಪ್ರಾಣಿಗಳನ್ನ ರಕ್ಷಣೆ ಮಾಡುದೇ ನನ್ನ ಉದ್ದೇಶ. ನೋಡಿ, ನನಗೆ ಮದುವೆಯಾಗಿ ಮಗನಿಗೆ ಈಗ 2nd class. ಇವತ್ತು ನನ್ನ ಹೆಂಡತಿ ಮನೆ ಎಲ್ಲ ನಾನೇ ನೋಡ್ಲಿಲ್ಲ. ಫೋಟೋ ನನ್ನ ಹೆತ್ತರ ಬೆಸರಲ್ಲಿ ಕಳಿಸಿಕೊಟ್ಟಿದೆ, ಹೆತ್ತರ ಮೇಲೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿಕೊಟ್ರು ಬೇರೆಯವ್ರು ವಾಟ್ಸಪ್ಪಿಗೆ, ಮಗನ ನೋಡಲಿ ಅಂತ. ಅಂಥ ಪರಿಸ್ಥಿತಿಯಲ್ಲಿ ನಾನು ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೆ. ಹೌದು, ಬಿಕಾಸ್ ಪ್ರಾಣಿಗಳು ನೀ 24/7 ಮತ್ತು ಮದ್ದು ಸಹ ಅಷ್ಟು. ನಮ್ಮ ಶೆಲ್ಟರಲ್ಲಿ ಸಹ ನಾವು ನೋಡ್ತೇವೆ, ಒಂದೊಂದು ಚಿಕ್ಕ ಮರಿಗಳಿಗೆ ನಮ್ಗೆ 700-800 rupees ಆಗ್ತದೆ. ಸೊ ನೀವೆಲ್ಲ ವ್ಯಾಕ್ಸಿನೇಷನ್ ಎಲ್ಲ ನಾನೇ ಮಾಡುದು, ಎಲ್ಲದಕ್ಕೆ ಸಹ ಎಕ್ಸ್ಪೆನ್ಸ್ ನೀವೇ ಮಾಡುದು. ಸೊ ದಿಸ್ ಇಸ್ ಸಮಥಿಂಗ್ ನೀವು ನಮ್ಗೆಲ್ಲ ತಿಳುವಾಗಿ ನಿಮ್ಗೆ ಇದೊಂದು ನಮ್ಮ ಸಾಲಿಗ್ರಾಮದವರು ಸುಧೀಂದ್ರ ಆಯ್ತಾಳ್ ಬಂದಿದ್ದಾರೆ, ಅವರ ಫುಲ್ ಲೈಫ್ ನೋ ವಿದ್ಯ ವಿ ಫೀಲ್ ನಾವು ಎಂತ ನಾವು ಮಾಡುವ ಕೆಲಸ ತುಂಬಾ ಸ್ವಲ್ಪ ಚಿಕ್ಕದು ಅಂತ. ಸೊ ಇದು ನೀವು ಸಾಲ ಮಾಡಿ ಅದನ್ನು ರಕ್ಷಣೆ ಮಾಡಿ ಮತ್ತೆ ಅದನ್ನು ನೀವು ಬಿಡ್ತೀರಿ ಅಂತ ಉಂಟು. ಸೊ ಇದರಲ್ಲಿ ನೀವೀಗ ಬೇರೀಗ ನಮ್ಮಂತವ್ರು ನಾವೀಗಿದ್ದೇವೆ, ನಮ್ದು ಸಂಸ್ಥೆ ಇದೆ, ಚಿಕ್ಕ ಸಂಸ್ಥೆ ಇದೆ, ಅವ್ರು ಆಲ್ಸೋ ನಮ್ಗೆ ಸಹ ಮಾಡ್ಬೇಕಂತ ಉಂಟು. ಸೊ ನಿಮ್ಗೆ ಹಾಗೆ ನಾನು ಒಂದು ಸಪೋರ್ಟ್ ಸಿಸ್ಟಮ್ ಕೊಟ್ಟಿದ್ರೆ ನೀವು ಅದಕ್ಕೆ ನೀವು ನಮ್ಮ ಜೊತೆ ಆಕ್ಚುಲಿ ಇಟ್ಸ್ ಪ್ರಿವಿಲೇಜ್ ಫಾರ್ ಅಸ್ ದಟ್ ನಿಮ್ಗೆ ನಿಮ್ಮೊಟ್ಟಿಗೆ ನಾವು ಇದು ಮಾಡಿ. ನೀವು ಹೇಳಿದ ತಕ್ಷಣ ನನಗೆ ಟೈಮ್ ಇಲ್ಲ, ಅದಕ್ಕೆ ಟೈಮ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಷ್ಟು ಟೈಮ್ ಬೇಕಂತ ಕೇಳಿದ್ರು. ಹೌದು ಸರ್, ನಿಮ್ಮ ಪ್ರಕಾರ ಹೇಗೆ ನಾವು ಈಗ ನೀವು ಮಾಡುವ ಹಾಗೆ ನಿಮ್ಮಷ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಎಲ್ಲರೂ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ನಮ್ಮ ಪ್ರಾಣಿಗಳಿಗೆ ಏನಾಗ್ತದಂತ ನೀವು? ಅಲ್ಲ, ಪ್ರಾಣಿಗಳ ಉಳಿವಿಗೋಸ್ಕರ ಈಗ ನಾಯಿಗಳಿಗೆ ಆಪರೇಷನ್ ಮಾಡ್ಲೇಬೇಕು. ನಾಯಿ ಹೆಣ್ಣು ನಾಯಿನ ಸಾಕ್ತರು, ಮರಿ ಹಾಕಿದ ತಕ್ಷಣ ತಗೊಂಡೋಗಿ ರಸ್ತೆ ಹಾಕ್ತರು. ಕರೆಕ್ಟ್. ಅವರು ಆಪರೇಷನ್ ಮಾಡಿದ್ರು, ಈ ಇದೆ ಕಂಟಿನ್ಯೂ ನಿಲ್ಲತ್ತೆ ಇದು. ಹೌದು, ಅದನ್ನ ನಾನು ಹೇಳುದು ಅದನ್ನೇ. ನನಗೆ ಗೊತ್ತಿದ್ದ ನಾಯಿ ಬೀದಿ ನಾಯಿಗಳು ಎಲ್ಲ ಆಪರೇಷನ್ ಮಾಡಿಸಿಬಿಡ್ತೇನೆ ನಾನು, ನಾನೇ ಸ್ವಂತ ಖರ್ಚಿನ ಮಾಡಿಸೋದು. ಓಕೆ. ಸೊ ಈಗ ವಿದ್ಯಾವರೇ, ಈಗ ನಮ್ಮ ಉಡುಪಿಯಲ್ಲಿ ಶೆಲ್ಟರ್ ಅಂತಿಲ್ಲ, ಈ ಸಾಲಿಗ್ರಾಮದಲ್ಲಿ ಮಾತ್ರ ಇರೋದು, ಇಲ್ಲದ್ರೆ ಮಂಗಳೂರು ಹೋಗ್ಬೇಕು ನಾವು. ಸೊ ಈಗ ಫಾರ್ ಇನ್ಸ್ಟೆನ್ಸ್ ಈಗ ಚಿಕ್ಕ ಮಕ್ಕಳಿಗೆ ಮಳೆ ಬರ್ತುಂಟು, ಅದು ನೋ ದಟ್ ಇಟ್ಸ್ ಗೋಯಿಂಗ್ ಟು ಡೈ. ಸೊ ನಾವು ಕಮ್ಯುನಿಟಿ ಹಾಗೆ ಹೇಗೆ, ಈಗ ನನ್ನ ಶೆಲ್ಟರ್ ಅಲ್ಲಿ ಸಹ ಫುಲ್ ಈಗ 22 ಮಕ್ಕಳಿದೆ, ಅದು ಫುಲ್ ಆಗಿದೆ. ಸೊ ಹೌ ಕ್ಯಾನ್ ದ ಕಮ್ಯುನಿಟಿ ಹೆಲ್ಪರ್ಸ್? ನಿಮ್ಗೆ ಅದರಲ್ಲಿ ಬಗ್ಗೆ ಏನಾದ್ರೆ ಐಡಿಯಾ ಉಂಟಾ? ಲೈಕ್ ಅ ಟೆಂಪ್ರರಿ ಫಾಸ್ಟರ್ ಮದರ್ ಆರ್ ಟೆಂಪ್ರರಿ ಫಾಸ್ಟರ್ ಹೋಮ್? ಜಾಸ್ತಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ. ಈಗ ಇದು ಒಂದು ಫೌಂಡೇಶನ್ ಇದ್ದಕ್ಕಿಂತ ಇರುವುದರಿಂದ ಒಂದು ಕಾನ್ಫಿಡೆನ್ಸ್ ಇದೆ. ಐ ಕ್ಯಾನ್ ಕನ್ವಿನ್ಸ್ ಮೈ ಕಲೀಗ್ಸ್ ಆರ್ ಮೈ ನೇಬರ್ಸ್. ಸೊ ಯಾರಾದರೂ ಹೇಳಿದರೆ ನಮ್ಮ ಮನೆಯ ಚಂದ ಪಾಪ ಪಪ್ಪಿ ಇದೆ, ಅದು ಹೀಗೆ ನೀರಲ್ಲಿದೆ, ಅದು ಇದೆ, ಎಂತಾದರೂ ಪಾಪ ಹಾಗೆ ತೋರಿಸಿದ್ರೆ ಈಗ ಒಂದು ಧೈರ್ಯದಲ್ಲಿ ನಾನು ಅವರಿಗೆ ಮೋಟಿವೇಟ್ ಮಾಡ್ತೇನೆ, ನೀವೊಂದು 6 ದಿನ ನೋಡಿ ಅಥವಾ ಒಂದು 10 ದಿನ ನೋಡಿ, ಆಮೇಲೆ ನಾವು ಅದನ್ನು ಅಡಾಪ್ಷನ್ಗೆ ಹಾಕ್ತೇವೆ ಅಥವಾ ಫಾಸ್ಟರ್ ಹೋಮ್ಗೆ ತಗೊಳ್ತೇವೆ. ಮುಂಚೆ ಇದಿರಲಿಲ್ಲ. ಸೊ ಅನ್ಲೆಸ್ ವಿ ಹ್ಯಾವ್ ದೀಸ್
ಫಾಸ್ಟರಿಂಗ್ ಹೋಮ್ಸ್ ಅಥವಾ ಇದು ಅಡಾಪ್ಷನ್ ಸೆಂಟರ್ ಇಂಥದ್ದೆಲ್ಲ ಇರುವ ತನಕ ಐ ಥಿಂಕ್ ಕಮ್ಯುನಿಟಿ ಸಪೋರ್ಟ್ ಇಸ್ ರಿಕ್ವೈರ್ಡ್. ಸೊ ಯಾರಿಗಾದ್ರೆ ಒಂದು ಶೆಡ್ ಇದ್ರೆ, ಇಲ್ಲದಿದ್ರೆ ಯಾರಿಗಾದ್ರೆ ಮನೆಯೊಳಗಿದ್ದಿದ್ರೆ ಒಂದು ಒಂದು ಟೆಂಪ್ರರಿ ಆಗಿ ನೋಡ್ಬೋದು. ಸೊ ಅದಕ್ಕೆ ಒಂದು ಲೈಫ್ ಒಂದು ನಾವು ಕಂಟಿನ್ಯೂಟಿ. ರೀಸೆಂಟ್ಲಿ ಲಾಸ್ಟ್ ವೀಕ್ ಇದು ಕತೆ ನಿಮ್ಗೂ ಕೂಡ ಗೊತ್ತಿದೆ. ಸೊ ನನ್ನ ಕಲಿಗೆ ಹೇಳ್ತಿದ್ರು ಹೀಗೆ ಐದು ಮರಿ ಇದೆ ಅಂತ. ಸೊ ಸಮ್ಹೌ ಅವಳಿಗೂ ಇಷ್ಟ ಇದೆ, ಬಟ್ ಅವಳ ಮನೆಯಲ್ಲಿ ಬಿಡ್ತಾ ಇಲ್ಲ. ನನಗೂ ನನ್ನ ಮನೆಯಲ್ಲಿ ಬಿಡ್ತಾ ಇಲ್ಲ. ಸೊ ಬಟ್ ಆದ್ರೂ ಅವ್ರಿಗೆ ಹೇಳಿದೆ ಮನೆ ಹಿಂದ್ಗಡೆ ಇಟ್ಲಿ. ಸೊ ಅವ್ರೇನ್ ಮಾಡಿದ್ದಂದ್ರೆ ಒಂದು ಶೀಟ್ ಇದ್ದು ಅಟ್ ಲೀಸ್ಟ್ ನೀರ್ ಮಳೆ ನೀರು ಬೀಳೋದಾಗೆ ಸೊ ರೆಸ್ಕ್ಯೂ ಮಾಡಿ ಅವಳು ಇಟ್ಟಿದ್ದಾಳೆ. ಸೊ ಐವ್ ಗಿವನ್ ಹರ್ ಕಾನ್ಫಿಡೆನ್ಸ್ ಅದು ಒಂದು ವಾರದಲ್ಲಿ ನಾನು ತಕೊಂಡು ಹೋಗ್ತೇನೆ, ಹೆದರಬೇಡ. ನಮ್ಮ ಅಡಾಪ್ಷನ್ ಕ್ಯಾಂಪ್ ಆದಮೇಲೆ ನಮ್ಗೆ ಈ ಸಂಡೇ, ನಮ್ಗೆ ಈ ಸಂಡೇ ಒಂದು ಕ್ಯಾಂಪ್ ಉಂಟು, ಅಡಾಪ್ಷನ್ ಕ್ಯಾಂಪ್ ಉಂಟು. 19 ಮಕ್ಕಳಿದ್ದಾರೆ ನಮ್ದು. ಅವರು ಹೋದ ಮೇಲೆ ನಮ್ಮ ಶೆಲ್ಟರ್ ಅಲ್ಲಿ ಪುನಃ ಜಾಗ ಉಂಟಂತ. ನೀವು ಆಯ್ತಾಳೆ ಅವ್ರೆ, ನೀವು ಹೋಗಿ ರೆಸ್ಕ್ಯೂ ಮಾಡ್ತೀರಾ ಈ ಗಲ್ಲಿ ಆದ್ರೆ ಇದ್ರೆ, ನೀವು ಹೋಗಿ ತಕೊಂಡ್ ಬರ್ತೀರಾ ಅದನ್ನು? ಈಗ ನೋಡಿ ಕೊಡಗಿನಲ್ಲಿ ಆಗಿದೆ, ಕೇರಳದಲ್ಲಿ ಆಗಿದೆ. ಸೊ ದೇರ್ ಇಸ್ ಬೀನ್ ಅ ರೆಸ್ಕ್ಯೂ. ಸೊ ಅವೇರ್ನೆಸ್ ಈಗ ನೋಡಿ, ಪ್ರಾಣಿಗಳದ್ದು ಯಾವುದೂ ಬರ್ತಾ ಇಲ್ಲ. ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡೋರು ಯಾರು ಇಲ್ಲ, ಮನುಷ್ಯರದ್ದು ಮಾತ್ರ ಅಲ್ಲಿ ಹಾಗಾಗಿದೆ ಹೀಗಾಗಿದೆ ಅಂತ ಬರ್ತಾ ಇದೆ. ಪ್ರಾಣಿಗಳು ಎಷ್ಟು ಸಾವಿರ ಹೋಗಿದೆಯೋ ಗೊತ್ತಿಲ್ಲ. ಅದು ಹೋಗಿದೆ, ಬಟ್ ಸೆವೆರಲ್ ಈಗ ನಮ್ಮ ಅದನ್ನು ಕೇಳೋರೇ ಇಲ್ಲ. ಎಲ್ಲ ವಾರ್ತೆಯಲ್ಲಿ ಕೇಳೋದು ಮನುಷ್ಯರು ಅದು ಕಮ್ಮದಲ್ಲ, ನಾನು ಪ್ರಾಣಿಗಳು ಎಷ್ಟು ಹೋಗಿದೆ. ಅದೇ ಬೇಕಾದ್ರೆ ಪ್ರಾಣಿಗಳಿಗೆ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಈಗ ಸಫರ್ ಆಗ್ತಿದ್ದೇವೆ, ಬೇಕು ಅದು ಬೇಕಿದ್ದು ಬೇಕಾದ್ರೆ ನಾಟ್ ಟ್ರೂ. ಬಿಕಾಸ್ ಕೆಲವರು ನಮ್ಮ ನಮ್ದೊಂದು ಕೊಲ್ಲಿದ್ದು ತೌಸಿಫ್ ಅಹಮದ್ ಅಂತ, ಅವರು ಮ್ಯಾಂಗ್ಳೂರದ್ದು ಅವರೊಂದು ಅನಿಮಲ್ ರೆಸ್ಕ್ಯೂವರ್. ಅವರು ಅವರೀಗ ಈಗ ಹೋಗಿದ್ದಾರೆ, ಅವರು ಅಲ್ಲಿ ಹೋಗಿ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ರೆಸ್ಕ್ಯೂ ಮಾಡ್ತಿದ್ದಾರೆ. ಪ್ಲಸ್ ತುಂಬಾ ಅಸೋಸಿಯೇಷನ್ಸ್ ನವರು ಸಹ ಹೋಗಿ ಅನಿಮಲ್ ರೆಸ್ಕ್ಯೂ ಅಂತ ಮಾಡ್ತಿದ್ದಾರೆ. ಸೊ ಈಗ ನಮ್ಮ 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 ಸೊಸೈಟಿಯಲ್ಲಿ ಒಂದು ದೊಡ್ಡ ಅವೇರ್ನೆಸ್ ಬರ್ತಾ ಉಂಟು ದಟ್ ಇವರಿಗೆ ಸಹ ಈಕ್ವಲ್ ರೈಟ್ಸ್ ಉಂಟು, ಇವರಿಗೆ ಸಹ ಒಂದು ಹಕ್ಕುಂಟಂತ ತುಂಬಾ ಮಂದಿಗೆ ಅವೇರ್ನೆಸ್ ಬರ್ತಾರೆ. ನಿಮ್ಗೆ ಬಂದದ್ದು 35 ವರ್ಷ ಮುಂಚೆ ನಿಮ್ಗೆ ಬಂದಿದೆ, ಬಟ್ ಹೌದು ನೀವು ಅದೊಂದು ನೀವು ತಂದು ಹಾಕಂತ ಇಲ್ಲ ಅಂತ ಎಲ್ಲ ಹೇಳ್ತಿದ್ದೇನೆ. ಹೌದು, ಈಗ ನೀವು 8th ಸ್ಟ್ಯಾಂಡರ್ಡ್ ಇಂದ ಸ್ಟಾರ್ಟ್ ಮಾಡಿದ್ರೆ ಈಗ 35 ಇಯರ್ಸ್ ಆಯ್ತು. ಒಂದನೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಈಗ ನೀವು 35 ಇಯರ್ಸ್ ಇಂದ ಇದು 24/7 ವರ್ಕ್ ಅಲ್ಲ. ದೊಡ್ಡ ಪ್ರಾಣಿಗಳೆಲ್ಲ ಕಾಡು ಪ್ರಾಣಿ ಬರ್ಲಿಕ್ಕೆ ಶುರುವಾಗಿ 35 ವರ್ಷ ಆಯ್ತು. ಈಗ ಜಿಂಕೆ ಕಡುವೆ ಕಾಡು ಪ್ರಾಣಿಗಳೆಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿ 35 ವರ್ಷ ಆಯ್ತು ನನ್ನ ಹತ್ರ. ನೀವೆಲ್ಲರನ್ನು ಚಿಕಿತ್ಸೆ ಮಾಡಿ ಅಲ್ಲಿ ಹಿಂದೆ ವಾಪಸ್ ಬಿಟ್ಟರೆ ಎಲ್ಲಿಗೂ ಹೋಗುದಿಲ್ಲ, ನನ್ನೊಟ್ಟಿಗೆ ಬರುದು. ಆದ್ರೆ ಎಲ್ಲ ರೈಡ್ ಮಾಡಿ 2012 ಎಲ್ಲ ನಾಶ ಮಾಡಿದ್ರು. ಅವ್ರು ತಗೊಂಡೋಗಿ ಎಲ್ಲಾದ್ರೂ ಬಿಟ್ಟಿದ್ರು, ನನಗೆ ಬೇಜಾರಾಗ್ತಿರಲ್ಲ. ನನ್ನ ಜೈಲಿಗೆ ಹಾಕಿ ಅವುಗಳನ್ನೆಲ್ಲ ಇಂಜೆಕ್ಷನ್ ಕೊಟ್ಟು ಅವು ಬದುಕಲಿಲ್ಲ, ಎಲ್ಲ ಸತ್ತು ಹೋಯ್ತು. ಅದು ದಟ್ ಇಸ್ ಅ ಟ್ರಾಜಿಡಿ ಅಲ್ಲ. ಬಟ್ ಇದಕ್ಕೆ ನೀವೀಗ ವೈಲ್ಡ್ ಲೈಫ್ ನೀವು ಇಡ್ತೀರಿ ಅಂತ ನಂಗೆ ಗೊತ್ತುಂಟು. ನೀವು ಟ್ರೀಟ್ಮೆಂಟ್ ಮಾಡ್ತೀರಿ, ಅದಕ್ಕೆ ಏನಾದ್ರೆ ಪರ್ಮಿಷನ್ ಇಲ್ಲದ್ರೆ ಅಂತಂದ್ರೆ? ಹೌದು, ನಾನು ಅರಣ್ಯ ಇಲಾಖೆ ತಿಳಿಸಿಯೇ ಮಾಡ್ತಾ ಇದ್ದೆ. ಮೊದಲಿಂದು ಅರಣ್ಯ ಇಲಾಖೆಯವರು ತಂದು ಹಾಕ್ತಿದ್ರು, ಲಾಸ್ಟಿಗೆ ಇವರು ನನ್ನ ಜೈಲಿಗೆ ಎಲ್ಲ ಹಾಕಿ. ಅದಕ್ಕೆ ನಿಮ್ಗೆ ಒಂದು ಪರ್ಮಿಷನ್ ಪರ್ಮಿಟ್ ಆಗಿ ಇಲ್ವಾ? ರಿಜಿಸ್ಟರ್ ಆಗಿದೆಲ್ಲ, ಎಲ್ಲ ಅನಾಥ ಪ್ರಾಣಿ ರಕ್ಷಣೆ ಮಾಡಿ ಹಾಕೊಂಡು ನನಗೆ. ಓಕೆ ಓಕೆ, ಅದುಂಟು. ಆದ್ರೂ ಅದಿದ್ರು ನನ್ನ ಜೈಲಿಗೆ ಕಳಿಸಿದ್ರು ಅವರು. ಬೆಂಗಳೂರಲ್ಲಿ ಕ್ಯೂಬಾ ಸೆಂಟರ್ ಅಂತ ಇದೆ, ಅವ್ರ ಸಮೇತ ಬಂದು ನನ್ನ ಮೇಲೆ ದಾಳಿ ಮಾಡಿದ್ರು. ಹೋದ ವರ್ಷ ಪೇಪರ್ ಟಿವಿಲೆಲ್ಲ ಬಂತಲ್ಲ, ನಾಯಿಗಳನ್ನೆಲ್ಲ ಮರಿಗಳನ್ನ, ಒಂದು 25-30 ಮರಿಗಳು ಒಂದೇ ಸಲ ಬಂದ್ರೆ ಅದು ರಾಶಿಯಾಗಿ ಮಲಗುದು ಮರಿ. ಅದನ್ನ ನೀವು ಕೂಡ ಹಾಕಿದ್ಯಾ ಅಂತ ನನ್ನ ತುಂಬಾ ಕೇಸ್ ಮಾಡಿದ್ರು. ಅದ್ರ ಮೇಲೆ ಏನು ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ನಮ್ಮ ಎಲ್ಲ ಜನತೆಗೂ ಗೊತ್ತು ಐತಳ್ರಿ ಏನ್ ಕೆಲಸ ಮಾಡ್ತಾ ಇದ್ರು, ಹಣದ ಏನಾರು ಹೋಗ್ಲಿಲ್ಲ ಇವರು ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ನನ್ ಸಪೋರ್ಟ್ ಆಯ್ತು. ಅದೇ ನಾವ್ ಹೇಳುದು ಪಪ್ಸ್ ಬರುದು ಹೋಲ್ಸೇಲ್ ಅಲ್ಲಿ 9-10 ನಾಯಿಗಳು ಮಲಗುದು ರಾಶಿಯಾಗಿ. ಹೌದೌದು, ನಾವು ಅದನ್ನ ರಾಶಿ ಹಾಕುದಲ್ಲ. ಹೌದು, ಅವ್ರು ರಾಶಿಯಾಗಿ ಮಲಗುದು, ಆಗ ಬೆಚ್ಚಗೆ ಸಿಗುತ್ತೆ ನಮ್ಗೆ. ನೀವು ಬೇಕಾದಷ್ಟು ಕೆರೆಗಳನ್ನು ಸರ್ಪಗಳನ್ನು ಸ್ನೇಕ್ಸ್ ನೀವು ಇದು ಮಾಡಿದ್ದೀರಿ. ಸೊ ನನ್ಗೆ ಎಲ್ಲ ನಾನು ಓದಿದ್ದೇನೆ ಅದು, ಬಿಕಾಸ್ ಈಗ ಒಂದು ಗಾಯ ಆದ್ರೆ ಅದು ಇರುವೆಗಳಿಂದ ಸಾಯ್ತದಂತ, ಇರುವೆಗಳು ಕಚ್ಚಿ ಸಾಯ್ತದಂತ. ಅದಕ್ಕೆ ಇಟ್ ಕಾಂಟ್ ಡು ಎನಿಥಿಂಗ್ ಅಂತ. ಇರುವೆ ಕಚ್ಚಿ ಸಾಯ್ ಜಾಸ್ತಿ. ಓಕೆ, ಸೊ ನೀವ್ ಎಂತ ಮಾಡ್ತೀರಿ ಅದಕ್ಕೆ? ಅದಕ್ಕೆ ಔಷಧ ಮಾಡ್ತೇವೆ. ಓಕೆ, ಕೆಲವರು ಅದಕ್ಕೆ ನೀರ್ ಸಮೇತ ಕೊಡ್ಬಾರ್ದು. ಕೆಲವರೆಲ್ಲ ಅವ್ರಿಗೆ ತಜ್ಞರಿದ್ರು, ನಮ್ಮ ಅಣ್ಣನ್ ಬಿಟ್ಟು ಫಸ್ಟ್ ಅದ್ ನೀರ್ ಕೊಡ್ಬೇಕು ಅವಕ್ಕೆ, ನೀರೇ ಕೊಡ್ಬಾರ್ದನ್ನು ಅವ್ರಿಗೆ ತಜ್ಞರು ಇದ್ರು. ನಮ್ಮ ಉಡುಪಿ ಜಿಲ್ಲೆಲ್ಲೇ ಇದ್ರು. ಓಕೆ ಓಕೆ, ಔಷಧಿ ಹಚ್ಚಬಾರ್ದು, ಆಯಿಲ್ ಹಚ್ಚಬಾರ್ದು ಅಂತ ಹೇಳೋರು ಇದ್ರು. ಓಕೆ, ಸೊ ವಿದ್ಯಾ ಅವರೇ, ಆಯ್ತಾಳೆ ಅವರೇ, ನಾವು ಐ ಥಿಂಕ್ ನಾವೆಲ್ಲ ಈಗ ವಿ ಹ್ಯಾವ್ ಜಾಯಿಂಟ್ ಫೋರ್ಸಸ್.
ನಮ್ಗೆ ಏನಾದ್ರೆ ನಮ್ಮ ಮುಖ್ಯ ಪ್ರಾಣಿಗಳಿಗೆ ಏನಾದ್ರೆ ನಮ್ಗೆ ಒಂದು ದೊಡ್ಡ ಒಂದು ಒಂದು ಪ್ರಾಜೆಕ್ಟ್ ಅಸೈನ್ಮೆಂಟ್ ಮಾಡಿ ಅದಕ್ಕೆ ಒಂದು ಲೈಫ್ ಒಂದು ಫ್ರೀಡಮ್ ಲೈಫ್ ಆಫ್ ಫ್ರೀಡಮ್ ಹೆಲ್ತ್ ಅಂಡ್ ಲವ್ ಒಂದು ಕೊಡ್ಬೋದು. ನಿಮ್ಮಂತವ್ರೆ ನಮ್ಮ ನಮ್ಗೆ ಮಾದರಿ ಆಗಿದ್ದೀರಿ ಅಂತ ಹೇಳೋರು. ನೀವು ಮಾಡಿದ ನಮ್ಗೆ 10% ಮಾಡಿದ್ರೆ ಸಹ ನಮ್ಗೆ ಒಂದು ಪುಣ್ಯ ಫಲ ಸಿಗ್ತದೆ ಅಂತ ನನ್ಗೆ ಇದು ಮಾಡ್ತದೆ. ನಿಮ್ಗೆ ನಾವು ಹೇಗೆ ವರ್ಕ್ ಮಾಡ್ಬೋದು ಅಂತ ನಾವು ನೋಡಿ ವಿಲ್ ಡೆಫಿನೆಟ್ಲಿ ಬಿ ಆಫ್ ಸಪೋರ್ಟ್ ಟು ಯು. ಇಸ್ಂಟ್ ಇಟ್ ಸೋ ವಿದ್ಯಾ? ಸೊ ನೀವು ಕುಂದಾಪುರದಿಂದ ಬಂದಿರಿ ವಿದ್ಯಾ, ಯು ಕಮ್ ಫಾರ್ ಅ ಶೋ. ಸೊ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ ಯು, ಲಾಟ್ ಆಫ್ ಥ್ಯಾಂಕ್ಸ್ ವಿದ್ಯಾ. ಸೊ ಈಗ ನೀವು ನೋಡಿದಿರಿ ಹೇಗೆ ಒಬ್ಬರೊಬ್ಬರಾಗಿ ಇಂಡಿವಿಜುವಲ್ಸ್ ಆಗಿ ನಮ್ಮ ಪ್ರಾಣಿಗಳ ಲೈಫೇ ಚೇಂಜ್ ಮಾಡ್ತಾರೆ. ಸೊ ಇವರಿಗೆ ಸಿಗುವ ಪುಣ್ಯ ಫಲ ನಮ್ಗೆ, ಅವರಿಗೆ ಸ್ವರ್ಗದಲ್ಲಿ ಅವರ ಅವರ ಸೀಟ್ ಫಿಕ್ಸ್ ಆಗಿದೆ. ಫಿಕ್ಸ್ ಮಾತ್ರ ಅಲ್ಲ, ಅವರೊಟ್ಟಿಗೆ ನಮ್ಗೆ ಒಂದು ಒಂದು 1000 ಜನರನ್ನು ಫ್ರೀಯಾಗಿ ಅವ್ರಿಗೆ ತಗೊಂಡು ಹೋಗ್ಬೋದು. ಅಷ್ಟು ಪುಣ್ಯ ಫಲವನ್ನು ಆಯ್ತಾಳ ಅವರು, ಅವರು ಈಗವೇ ಅವರು ಹಿ ಹ್ಯಾಸ್ ಅರ್ನ್ಡ್ ಇಟ್. ಸೊ ಹಾಗೆ ನಾವು ಎಲ್ಲರೂ ಒಂದೊಂದು ಗಂಟೆ ಒಂದು ವಾರದಲ್ಲಿ ಸ್ವಲ್ಪ ಟೈಮ್, ಸ್ವಲ್ಪ ನಮ್ಮದು ಎಫರ್ಟ್, ಸ್ವಲ್ಪ ವಾತ್ಸಲ್ಯ ಅದು ಬೇಡ, ನಾವು ನಮ್ಮ ಬೀದಿ ಪ್ರಾಣಿಗಳನ್ನು ನೋಡುವ ದೃಷ್ಟಿಯನ್ನು ಚೇಂಜ್ ಮಾಡಿದರೆ ಸಾಕು. ಅದನ್ನು ಒಂದು ಸ್ವಲ್ಪ ವಾತ್ಸಲ್ಯದಲ್ಲಿ ನೋಡಿ ಅದು ಸಹ ನಮ್ಮ ಹಾಗೆ ಒಂದು ಜೀವಿ ಅಂತ ನಾವು ಎನಿಸಿದ್ರೆ ದಟ್ಸ್ ಅ ಹ್ಯೂಜ್ ಚೇಂಜ್. ಹಾಗೂ ನಮ್ಮದು ಈ ಉಡುಪಿ ಜಿಲ್ಲೆಯನ್ನು ಸ್ಟ್ರೇ ಆನಿಮಲ್ಸ್ ಫ್ರೀ ಮಾಡಬೇಕಾದ್ರೆ ನಿಮ್ಮ ಸಪೋರ್ಟ್ ಇಲ್ಲದ್ರೆ ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಸೊ ಲೆಟ್ ದಿಸ್ ಬಿ ಅ ಚಾನ್ಸ್ ನಮ್ಮ ಎಲ್ಲ ಉಡುಪಿ ಜಿಲ್ಲೆಯವರು ಒಟ್ಟಾಗಿ ನಮ್ಮ ಜೀವಿಗಳಿಗೆ ಒಂದು ನ್ಯೂ ಲೀಸ್ ಆಫ್ ಲೈಫ್ ಕೊಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ನಮ್ಮ ಕಾರ್ಯಕ್ರಮ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಅಂಟಿಲ್ ದ ನೆಕ್ಸ್ಟ್ ಟೈಮ್, ಥ್ಯಾಂಕ್ ಯು, ನಮಸ್ತೆ.